ಬಂಧುಮತ್ರಿಗಳಲ್ಲಿ ಒಂದು ಸುತ್ತ ಒಂದು ಉಪಯೋಗವನ್ನು ತಿಳಿಸ್ಕೊಡ್ತೀನಿ ಇದನ್ನು ನೋಡಿ ಇದನ್ನು ಈ ಕಡೆ ಆಡು ಭಾಷೆಯಲ್ಲಿ ಅಟಕ ಮಾಮಡ ಹಾಕುವಂಥ ಅಂತಾರೆ ಕನ್ನಡದಲ್ಲಿ ಬಂದು ಇದರ ಹೆಸರು ಅವಲಕ್ಕಿ ಮಾವಿನ ಗಿಡ ಅಂತ ಕೂಡ ಹೇಳ್ತಾರೆ ಎಲ್ಲಿ ಬೇಕಾದರೂ ಸಿಗುತ್ತೆ ಇದು ಸೊಪ್ಪು ತಾವು ಇದನ್ನು ಯಾಕೆ ಚಿರಪರಿಚಯ ಇದ್ದೀನಿ ಅಂದರೆ ಈ ಕಲಿಯುಗದಲ್ಲಿ ಮುಂಚೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಗಿಡಮೂಲಿಕೆಗಳನ್ನು ಮನುಕುಲ ಆಹಾರ ಪದ್ಧತಿಯಲ್ಲಿ ತೊಗೋತಾಯಿದ್ರು ಈಗ ಬೆರಳೆಣಿಕೆ ಪದ್ಧತಿಯಲ್ಲಿ ಮಾತ್ರ ನಾವು ಆಹಾರ ತೊಗೋತಾಯಿದ್ದೀವಿ ಸೊಪ್ಪಿಗಿನ ಸೊಪ್ಪುಗಳು ಯಾವ ರೀತಿ ಅಂದರೆ ಸೊಪ್ಪುಗಳು ಎಲ್ಲರೂ ಹೇಳ್ತಾರೆ ಪಾಲಕ್ ತಿಂದರೆ ಒಳ್ಳೆಯದು ದಂಟು ತಿಂದರೆ ಒಳ್ಳೆಯದು ಸಬ್ಬಕ್ಕಿ ತಿಂದರೆ ಒಳ್ಳೆಯದು ಈ ರೀತಿಯ ಬೆರಳೆಣಿಕೆಯ ಸೊಪ್ಪುಗಳು ಮಾತ್ರ ಅದು ರಸಗೊಬ್ಬರಗಳಿಂದ ತುಂಬಿರುವ ಒಂದು ರಾಸಾಯನಿಕ ಪದ್ಧತಿ ತಯಾರಿ ಮಾಡಿರುವ ಒಂದು ಈ ಪದ್ಧತಿಯನ್ನು ರಾಸಾಯನ ಪದ್ಧತಿಯಲ್ಲಿ ಇಲ್ಲಿ ಬೆಳೆದಿರೋ ಒಂದು ಬೆಳೆಗಳನ್ನು ಮಾತ್ರ ನಿಮಗೆ ಯಥೇಚ್ಛವಾಗಿ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಆ ರೀತಿ ಇಲ್ದಿರೋ ನ್ಯಾಚುರಲ್ ಆಗಿ ನೀವು ಎಲ್ಲೋ ಸರಿ ಪರಿಸರದಲ್ಲಿ ಫ್ರೀಯಾಗಿ ಸಿಗೋ ಒಂದು ಔಷಧ ಮೂಲಿಕೆ ಕೂಡ ಇದು ನಿಮಗೆ ಏನು ಉಪಯೋಗ ಅಂದರೆ ಯಾರಿಗಾದರೂ ಕಿಡ್ನಿ ಇನ್ಫೆಕ್ಷನ್ನು ಯೂರಿನಲ್ ಇನ್ಫೆಕ್ಷನ್ನು ಥ್ರೋಟ್ ಇನ್ಫೆಕ್ಷನ್ನು ಈ ಥರ ಆಗಿರೋರಿಗೆ ಇದು ಸಾಂಬಾರ್ ಪದ್ಧತಿ ಸಾಂಬಾರ್ ಪದ್ಧತಿಯಲ್ಲಿ ಸೇವನೆ ಮಾಡ್ತಾಯಿದ್ರು ಹಳೆಯ ಕಾಲದಲ್ಲಿ ಕಫಾಬಲ್ ಕ್ಲಾಟ್ ಆಗೋದು ಗಂಟಲಿನ ಸಮಸ್ಯೆ ಈ ಥರ ಏನೇ ಇದ್ದರೂ ಕೂಡ ಈ ಒಂದು ಸೊಪ್ಪನ್ನು ತೊಗೊಂಬಂದು ಇದ್ರ ಜೊತೆ ಇನ್ನು ನುಗ್ಗೆ ಸೊಪ್ಪು ಯಾವುದಾದ್ರೂ ಬೇಕಾದರೂ ಕೂಡ ನೀವು ಸೇರಿಸ್ಕೋಬೋದು ಯಾವುದೇ ರೀತಿಯಾಗಲಿ ತೊಂದರೆ ಇಲ್ಲ ದಯವಿಟ್ಟು ಇದನ್ನು ಪಲ್ಯದ ರೀತಿಯಾಗಲಾದರೂ ಸರಿ ಸಾಂಬಾರು ರೀತಿ ಇಲ್ಲಾದರೂ ಸರಿ ಬಳಸ್ಕೊಳ್ಳಿ ನಿಮಗೆ ಕಿಡ್ನಿ ಇನ್ಫೆಕ್ಷನು ಈ ಥರ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ಇದರಿಂದ ಸಣ್ಣ ಸಣ್ಣದಾಗಿ ಉಪಯೋಗ ಪಡಿತೀರ ಇದೊಂದು ಅನುಭವದಲ್ಲಿರೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ತೆ